ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಿ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕುರಿತು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶುರು ಆಯಿತಾ ಅಂತ ನಿಮಗೆ ಗೊತ್ತಿರೋರಿಗೆ ನಿನ್ನೆ ಮೊನ್ನೆ ನೆನ್ನೆಯವ್ರ ಮೊನ್ನೆ ಒಂದು ನೋಟಿಫಿಕೇಶನ್ ಓಡಿಸಿದ್ದಾರೆ ಕೆ ಅವರು ನಿಮ್ಮದು ಆಡಿ ನಂಬರ್ನ ಕಲೆಕ್ಷನ್ ಮಾಡೋಕ್ಕೆ ಕೆಲವಿದೆ ವಿದ್ಯಾರ್ಥಿಗಳು ಆಡಿ ನಂಬರ್ನ ಎಂಟ್ರಿ ಮಾಡಿಲ್ಲ ಕೆಲವು ವಿದ್ಯಾರ್ಥಿಗಳು ರಾಂಗಾಗಿ ಆಡಿ ನಂಬರ್ನ ಎಂಟ್ರಿ ಮಾಡಿದ್ದಾರೆ ನೀವು ಕರೆಕ್ಟಾಗಿ ನಿಮ್ಮ ಆಡಿ ನಂಬರ್ ಎಂಟ್ರಿ ಮಾಡೋಕ್ಕಾಗುತ್ತೆ ನೀವು ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕಂದ್ರೆ ಅಥವಾ ನಿಮ್ಮ ಕ್ಯಾಟಗರಿ ಸೀಟನ್ನು ಕ್ಲೈಮ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಆಡಿ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡೋಕ್ಕಾಗುತ್ತೆ ಇನ್ ಕೇಸ್ ನಿಮಗೆ ಯಾವುದೇ ರೀತಿ ಕ್ಯಾಟಗರಿ ಬೇಡ ನಾನು ಓನ್ಲಿ ಜನರಲ್ ಮಿಲಿಟ್ ಹೋಗ್ತೀನಿ ಅಂದರೆ ಜನರಲ್ ಮಿಲಿಟರ್ ಹೋಗ್ಬೋದು ಆಗ ನಿಮಗೆ ಡಿಫಿಕಲ್ಟಿ ಆಗುತ್ತೆ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಇರೋ ಕಾರಣ ಅದಕ್ಕೋಸ್ಕರ ಆಡಿ ನಂಬರ್ನ ಕರೆಕ್ಟಾಗಿ ಮಾಡಬೇಕಾಗುತ್ತೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೇಳ್ತಾಯಿದ್ರು ಈ ಬಾರಿ ಆನ್ಲೈನ್ ಮೂಲಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಇರ್ತದೆ ಆಗಸ್ಟ್ ಹದಿನಾರರಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು ಕೆ ಅವರು ನೋಟಿಫೈನ ಮಾಡ್ತಾರೆ ಸ್ಟೆಪ್ಸ್ ಮತ್ತು ಪ್ರೊಸೀಜರ್ ಬಗ್ಗೆ ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ ಹಿಂದಿನ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನಲ್ಲಿ ಯಾವ ರೀತಿ ಇರುತ್ತೆ ಅಂತ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಬೇಕಾಗುತ್ತೆ ಸಪ್ರೇಟ್ ಫೈಲಾಗಿಟ್ಕೋಬೇಕಾಗುತ್ತೆ ನಂತರ ಒನ್ ಬಿ ಒಳಗೆ ಫೈಲ್ ಸೈಜ್ ಇರಬೇಕಾಗುತ್ತೆ ನಂತರ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ನಂಬರ್ ಒನ್ ಅಂತ ಇರುತ್ತೆ ಡಾಕ್ಯುಮೆಂಟ್ ನೇಮ್ ಇರುತ್ತೆ ಅದ್ರ ಬಡ್ಡೆ ಅಪ್ಲೋಡ್ ಬಟನ್ ಇರುತ್ತೆ ಅಲ್ಲಿ ನೀವು ನೀಟಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ರೀತಿ ಲಾಸ್ಟಿಗೆ ಅಟ್ ದ ಟೈಮ್ ಆಫ್ ಫ್ರೆಂಡು ನೀವು ಡೆಕ್ಲರೇಷನ್ ಕೊಡಬೇಕಾಗುತ್ತೆ ನಂತರ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ನಿಮ್ಮ ಓ ಟಿ ಪಿನ ವೆರಿಫೈ ಮಾಡಿ ನಂತರ ನೀವು ಸಬ್ಮಿಷ್ ಆಪ್ಷನ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಟೇಟಸ್ನ ಶೋ ಮಾಡುತ್ತೆ ಇನ್ಕೇಸ್ ಡಾಕ್ಯುಮೆಂಟ್ ವೆರಿಫೈ ಆಗಿದೆಯಲ್ವಾ ಅಂತ ಇನ್ಕೇಸ್ ರೆಜೆಕ್ಟ್ ಆದರೆ ಅಪ್ಲೋಡ್ ಅಥವಾ ಮತ್ತು ರೀ ಮಾಡ್ಕೋ ಆಗುತ್ತೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದುಬಿಟ್ಟು ಸಪರೇಟಾಗಿ ಲಿಂಕ್ನ ಜನರೇಟ್ ಮಾಡ್ತಾರೆ ಆ ಲಿಂಕ್ ಮೂಲಕ ಡಾಕ್ಯುಮೆಂಟ್ ಸ್ಲಿಪ್ ಅನ್ನು ನೀವು ಪಡೆದುಕೊಳ್ಳಬೇಕಾಗುತ್ತೆ ಇದೆಲ್ಲ ಸ್ಟೆಪ್ಸ್ ಇದಾವೆ ಸಪ್ರೇಟ್ ಬೇಕಾದ್ರೆ ಇವು ಕಮೆಂಟ್ ಮಾಡಿ ಸಪ್ರೇಟ್ ವಿಡಿಯೋ ಬೇಕಾದ್ರೆ ಮಾಡ್ತೀನಿ ಇದು ಇವತ್ತಿನ ಅಪ್ಡೇಟ್ಸು ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಸಿಗೋಣ ಮುಂದಿನ ವೀಡ್ಯೋದಲ್ಲಿ ಟಿ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ